ಇಂದು ವಿಶ್ವ ಪ್ರವಾಸೋದ್ಯಮ ದಿನದ ಪ್ರಯುಕ್ತ ಮೈಸೂರು ಅರಮನೆಗೆ ಆಗಮಿಸಿದ ಪ್ರವಾಸಿಗರನ್ನು ಗುಲಾಬಿ ಹೂ ಮತ್ತು ಮೈಸೂರು ಪಾಕ್ ನೀಡುವ ಮೂಲಕ ಆತ್ಮೀಯವಾಗಿ ಸ್ವಾಗತಿಸಲಾಯಿತು. ಈ ಕುರಿತು ಸೇಫ್ರಿಲ್ ಸಂಸ್ಥಾಪಕ ಪ್ರಶಾಂತ್ ಎಸ್ಬಿ ಮಾತನಾಡಿ, ಇಂದು ಪ್ರವಾಸೋದ್ಯಮದ ದಿನ ಕೂಡ ಆಗಿದೆ, ದಸರಾ ಕೂಡ ಬರ್ತಾ ಇದೆ. ಮೈಸೂರಿಗೆ ಬರುವ ಪ್ರವಾಸಿಗರನ್ನು ನಾವು ಪ್ರೀತಿಯಿಂದ ಸ್ವಾಗತಿಸಬೇಕು. ಅದಕ್ಕಾಗಿ ಇಂದು ಅರಮನೆಯ ಬಳಿ ಆಗಮಿಸಿದ ಪ್ರವಾಸಿಗರಿಗೆ ಗುಲಾಬಿ ಮತ್ತು ಮೈಸೂರು ಪಾಕ್ ನೀಡಿ ಸ್ವಾಗತಿಸಿದ್ದೇವೆ. ವಿಮಾನ ನಿಲ್ದಾಣದಲ್ಲಿಯೂ ಕೂಡ ಇದೇ ರೀತಿ ಪ್ರವಾಸಿಗರನ್ನು ಸ್ವಾಗತಿಸಲಾಗ್ತಾ ಇದೆ. ಆಡಿಟೋರಿಯಂನಲ್ಲಿ ರಮೇಶ್ ಅರವಿಂದ್ ಮಕ್ಕಳಿಗೆ ಕ್ವಿಜ್ ನಡೆಸಲಿದ್ದಾರೆ. ಮುಂದಿನ ಭವಿಷ್ಯದ ಪ್ರಜೆಗಳಾದ್ದರಿಂದ ಅವರಿಗೆ ಮೈಸೂರಿನ ದಸರಾ ಪ್ರವಾಸೋದ್ಯಮದ ಕುರಿತು ಅರಿವು ಮೂಡಿಸುವ ಅಗತ್ಯವಿದೆ ಎಂದರು. ಈ ಸಂದರ್ಭದಲ್ಲಿ ವೀರಗಾಸೆ ವೇಷಾಧಿಕಾರಿಗಳು ಕೂಡ ಅಲ್ಲಿ ಉಪಸ್ಥಿತರಿದ್ದರು, ಪ್ರವಾಸಿಗರನ್ನು ಸ್ವಾಗತಿಸಿದರು. Oh,